ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಮಹತ್ವದ ವಿಷಯ ತಿಳಿಸೋಕ್ಕೆ ಬಂದಿದ್ದೀನಿ. ಏನು ಅದಂತ ಹೇಳಿದ್ರೆ, ಮೆಣಸು, ಕಪ್ಪು ಮೆಣಸು ಅಂತ ಕರೀತಾರಲ್ಲ, ಮೆಣಸಿನ ಕಾಳು ಅಂತ ಕರೀತಾರೆ. ಅಡುಗೆ ಮನೆಯಲ್ಲಿ ಎಲ್ಲ ಭಾರತೀಯರ ಎಲ್ಲ ಅಡುಗೆ ಮನೆಗಳಲ್ಲೂ ಇದು ಸಿಕ್ಕೇ ಸಿಗತ್ತೆ. ಇದರಿಂದ ಆಗುವ ಲಾಭಗಳು ಮತ್ತು ಇದರಿಂದ ಒಂದು ಕಫ ಕೆಮ್ಮು ಜಾಸ್ತಿ ಇದ್ದರೆ ಹೇಗೆ ಇದನ್ನು ನಾವು ಬಳಸಿ ಆ ಕೆಮ್ಮು ಕಫ ಮತ್ತು ನೆಗಡಿನ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ಸ್ಗೆ ಬರ್ತಾ ಇರತ್ತೆ, ನೀವು ನೋಡ್ಬೋದು. ಮೆಣಸು, ಇದು ಅಡುಗೆಗಳಲ್ಲಿ ಮಸಾಲೆಗೆ ಅಂತ ನಾವು ತುಂಬ ಬಳಸ್ತೀವಿ. ಇದು ಜೀರ್ಣಕ್ರಿಯೆಗೆ ತುಂಬ, ಇದರಿಂದ ತುಂಬ ಒಂದು ಆರೋಗ್ಯ, ಇದರಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸುವುದರಲ್ಲಿ ಇದೊಂದು ಒಳ್ಳೆಯ ಮಹತ್ವವಾದ ಗುಣವನ್ನು ಹೊಂದಿದೆ ಮೆಣಸು. ಇದನ್ನು ಹೇಗೆ ನಾವು, ಇದರಿಂದ ನಾವು ಕಫ ಕೆಮ್ಮು ಇದ್ದರೆ ಹೇಗೆ ನಾವು ಅದನ್ನು ಕಡಿಮೆ ಮಾಡ್ಕೋಬೋದು, ಗುಣಪಡಿಸ್ಕೋಬೋದು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೆಣಸಿನ ಕಾಳು ತುಂಬ ಕಾಯಿಲೆಗಳಿಗೆ ಇದು ಒಳ್ಳೆಯ ರಾಮಬಾಣನೆ ಅಂತ ಹೇಳ್ಬೋದು. ಇದು ಏನು, ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮೆಣಸಿನ ಕಾಳುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರಂಗಿ ಹಣ್ಣಿನ ಬೀಜಗಳು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ನೋಡಿಕೊಂಡು ನಾವು ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೇಮ್ ಅದೇ ಥರ ಇರುತ್ತೆ ಪರಂಗಿ ಬೀಜಗಳು ಕೂಡ, ಹೇಗೆ ನಾವು ಮೆಣಸಿರುತ್ತೋ ಅದೇ ಥರ ಇರುತ್ತೆ. ನೋಡಿಕೊಂಡು ನೀವು ಯೂಸ್ ಮಾಡೋದು ಒಳ್ಳೆಯದು. ಈಗ ನಾನು ನೆಗಡಿ ಕಫ ಕೆಮ್ಮು ಶೀತ ಇದ್ದರೆ ಹೇಗೆ ಒಂದು ಟಿಪ್ನ ಯೂಸ್ ಮಾಡಿ ನಾವು ಆ ಮೆಣಸು ಕಾಳಿಂದ ಏನು ಮಾಡಬೇಕು, ಏನು ಮಾಡಿದ್ರೆ ಗುಣಮುಖ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಆ ಮೆಣಸನ್ನ ತಗೋಬೇಕು. ಅದು ನಾವು ಒಂದು ಸೂಜಿ ಆದರೂ, ದೊಡ್ಡದಾಗಿರುವಂಥ ಸೂಜಿ ಆದರೂ ತಗೊಳ್ಳಿ, ಇಲ್ಲ ಚಿಕ್ಕದಾಗಿರುವಂಥ ಸೂಜಿ ಆದರೂ ನೀವು ತಗೊಳ್ಳಿ. ಅದಕ್ಕೆ ಒಂದು ಮೆಣಸು ಕಾಳನ್ನು ಚುಚ್ಚಿಕೊಳ್ಳಿ. ನೋಡಿ, ಈ ಥರ ಒಂದು ಮೆಣಸು ಕಾಳನ್ನ ಎತ್ಕೊಂಡು ಈ ಥರ ಚುಚ್ಕೋಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀರಲ್ಲ, ಈ ಥರ ಚುಚ್ಚಿಕೊಂಡು ಇದನ್ನು ಏನು ಮಾಡ್ತೀರಾ ಅಂತ ಹೇಳೋದಾದರೆ, ನೋಡಿ ಈ ಥರ ಚುಚ್ಚಿ ಅದು ನೀಟಾಗಿ ಸ್ವಲ್ಪ ಚುಚ್ಕೋಬೇಕಾಗತ್ತೆ. ಇದನ್ನು ನಾವೀಗ ಸ್ಟವ್ ಆನ್ ಮಾಡಿಕೊಂಡು, ಸ್ಟವ್ ಆನ್ ಮಾಡಿ ಅದನ್ನು ನಾವು ಸುಟ್ಕೋಬೇಕು. ನೋಡಿ, ಪರಂಗಿ ಬೀಜ ಅಂತ ಆದರೆ, ಪರಂಗಿ ಬೀಜದಿಂದ ಮಾಡಿದ್ರೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ, ಯಾಕೆಂದರೆ ಮೆಣಸಿನ ಕಾಳದಲ್ಲಿ ಪರಂಗಿ ಬೀಜ ಕೂಡ ಮಿಕ್ಸ್ ಆಗಿರುತ್ತೆ. ಸೇಮ್ ಅದೇ ಥರ ಇರುತ್ತೆ, ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಮೆಣಸಾದರೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಹೊಗೆ ಬರುತ್ತೆ. ನೋಡಿ, ಮೂಗಲ್ಲಿ ನಾನು ತೋರಿಸ್ತಾ ಇದ್ದೀರಲ್ವ, ಈ ಥರ ಮೂಗ ಹತ್ರ ಹೋಗಿ ನಾವು ಈ ಥರ ಆ ಹೊಗೆ ಏನಿರುತ್ತೆ, ಮೆಣಸಿನ ಕಾಳು ಸುಟ್ಟದಾಗ ಬರುವಂಥ ಹೊಗೆ ಏನಿರುತ್ತೆ, ಆ ಹೊಗೆ ನಮ್ಮ ಮೂಗಿಗೆ ತಾಕಿದ್ರೆ ಆ ಕಫ ಅನ್ನೋದು ಕರಗತ್ತೆ, ಮತ್ತು ಏನು ಕೆಮ್ಮು ಅನ್ನೋದು ಹೋಗುತ್ತೆ, ಬೇಗ ಆ ಶೀತ ಅನ್ನೋದು ಕೂಡ ನಿವಾರಣೆಯೇ ಆಗುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ನನಗೂ ಕೂಡ ಈಗ ಶೀತ ಆಗಿದೆ, ವಾಯ್ಸ್ ಕೂಡ ಚೇಂಜ್ ಇದೆ, ನೋಡ್ಬೋದು ನೀವು. ನಾನು ಮಾಡ್ತಾ ಇದ್ದೀನಿ, ನಿಮಗೆ ಯಾಕೋ ತಿಳಿಸಬಾರ್ದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಅದೇ ಥರ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಳಗಡೆ ಟಚ್ ಆಗದಿರಾ, ಮಕ್ಕಳಿಗೂ ಕೂಡ ಮಾಡಿದ್ರು ಏನೂ ಪರವಾಗಿಲ್ಲ. 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಮಾಡ್ಬೋದು ಇದೇ ಥರ. ನೀವು ಅದನ್ನು ಸುಟ್ಟುಕೊಂಡು ಹೊಗೆಯನ್ನು ನಾವು ಹೇಳ್ಕೋಬೇಕು, ಮೂಗಿನಲ್ಲಿ ಹೇಳ್ಕೊಂಡ್ರೆ ನಿಮಗೆ ಆದಷ್ಟು ಬೇಗ ಆ ಶೀತ ಕೆಮ್ಮು ಕಫ ಎಲ್ಲ ಕೂಡ ವಾಸಿಯಾಗತ್ತೆ. ಮೆಣಸಿನ ಕಾಳುಗಳಿಂದ ತುಂಬ ಉಪಯೋಗಗಳು ಇದೆ. ಇದರಿಂದ ನಾವು ರಸ ಮಾಡ್ತೀವಲ್ಲ, ಮೆಣಸಿನ ರಸ ಮಾಡ್ಕೋತೀವಿ. ಆ ರಸ ಮಾಡಿಕೊಂಡು ತಿನ್ನೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಹಸಿವು ಚೆನ್ನಾಗಾಗತ್ತೆ, ಮತ್ತು ಬಾಯಿ ಜ್ವರ ಏನಾದರೂ ಬಂದು ಬಾಯಿ ಸಪ್ಪಗೆ ಇದ್ದರೆ ಆ ರಸವನ್ನು ಮಾಡಿ ಮೆಣಸು ಜಾಸ್ತಿ ಹಾಕಿ ತಿನ್ನೋದರಿಂದ ಹಸಿವು ಚೆನ್ನಾಗಾಗತ್ತೆ, ಮತ್ತು ಬಾಯಿ ಕೂಡ ಚೆನ್ನಾಗಿ ರುಚಿ ನಮಗೆ ಸಿಗತ್ತೆ ಬಾಯಿಗೆ. ಮೆಣಸಿನ ಕಾಳು ಹಾಕಿ ರಸನ ಮಾಡಿಕೊಂಡು ಕುಡಿದ್ರೆ, ಮತ್ತು ಗಂಟಲಿನ ಎಲ್ಲ ಸಮಸ್ಯೆಗಳು, ಗಂಟಲು ಏನಾದರೂ ನಮಗೆ ಸಮಸ್ಯೆ ಇದ್ದರೆ ಅದು ಆ ರಸವನ್ನು, ಆ ಮೆಣಸಿನ ಕಾಳನ್ನು ಬಳಸಿ ರಸವನ್ನು ಕುಡಿಯೋದರಿಂದ ಅಥವಾ ತಿನ್ನೋದರಿಂದ ನಮಗೆ ಗಂಟಲ ಸಮಸ್ಯೆಗಳು ಕೂಡ, ನೋವಿದ್ದಲ್ಲಿ ಕಿರಿಕಿರಿ ಇದ್ದಲ್ಲಿ ಕೂಡ ವಾಸಿಯಾಗುತ್ತವೆ. ಮತ್ತು ಆ ನೆಗಡಿ ಕೆಮ್ಮು ಕಫಗೂ ಕೂಡ ನಾವು ಬೇರೆ ಬೇರೆ ವಿಧದಲ್ಲಿ ಬಳಸೋದ್ರಿಂದ ಮೆಣಸಿನ ಕಾಳು ನಮಗೆ ಶೀತ ಕೆಮ್ಮು ಕಫ ಇದ್ದರೂ ಕೂಡ ಹೋಗುತ್ತೆ. ಇನ್ನು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಮೆಣಸಿನ ಕಾಳು ಒಂದು ರಾಮಬಾಣನೆ ಅಂತಲೇ ಹೇಳಬಹುದು. ನೋಡಿದ್ರಲ್ವ ಫ್ರೆಂಡ್ಸ್, ಮೆಣಸಿನ ಕಾಳಿನ ಬಗ್ಗೆ ನಮಗೆ ಎಷ್ಟು ಅದರಿಂದ ಅನುಕೂಲತೆಗಳಿದೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಮೆಣಸಿನ ಕಾಳು, ಕಪ್ಪು ಮೆಣಸು, ಮತ್ತು ಕಫ ಕೆಮ್ಮು ಇದ್ದರೆ ಹೇಗೆ ಈ ಟಿಪ್ನ ಬಳಸಿ ನೀವು ನಿವಾರಣೆ ಮಾಡ್ಕೋಬಾರ್ದು ಅಂತ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಒಳ್ಳೆಯ ಒಳ್ಳೆಯ ಮದ್ದುಗಳಿಗೋಸ್ಕರ, ಟಿಪ್ಸ್ಗೋಸ್ಕರ, ಕಿಚನ್ ಟಿಪ್ಸ್, ಕ್ಲಿನಿಕ್ಸ್ಗೋಸ್ಕರ ಮತ್ತು ಆಯುರ್ವೇದಿಕ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.